ಮೂಗುತಿ ಚೆಲುವೆ ಟೈಟಲ್ ಕೊಟ್ಟುಬಿಟ್ಟಿದ್ದಾರೆ ಜನ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ವಾ ಮಾಯೆ. ನಿಮಗೆ ಯಾವ ತರ ಲೈಕ್ ಸ್ಟೇಷನ್ ಹೇಗಿರುತ್ತೆ ನೋಡಿದೆ? ಪ್ರಾಬಬ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಏನು ಕೊಟ್ಟಿದ್ದಾರೆ ಅಯ್ಯೋ ನನಗೆ ಏನೋ ಮಾಡ್ತಾರೆ ನನಗೆ ಏನೋ ಮಾಡ್ತಾರೆ ಅಂತ. ರಶ್ಮಿಕಾ ಮಂದಣ್ಣ ಅವರು ಬಾಲಿವುಡ್ ಆಗಿರ್ಬೋದು ಅಥವಾ ಟಾಲಿವುಡ್ ಕಡೆಯಿಂದ ಆಫರ್ಸ್ ಬಂತ? ಸಪ್ತಮಿ ಕನ್ನಡದ ಹುಡುಗಿ ವಿಡಿಯೋ ಅಷ್ಟೇ ಬರ್ತಾ ತೊಂದ್ರೆ ಇಲ್ಲ, ಅನ್ನ ನೀರು ಎಲ್ಲ ಕೊಟ್ಟಿರೋದು ಕಾಂತಾರ ಅನ್ನೋ ಕನ್ನಡ ಸಿನಿಮಾ. ಸಿಂಗಾರ ಸಿರಿಯೆ ಅಂತ ಹೇಳಬೇಕು ಅಥವಾ ಶಿವನ ಮುದ್ದಿನ ಲೀಲಾ ಅಂತ ಕರಿಬೇಕು ಗೊತ್ತಾಗ್ತಿಲ್ಲ. ಮೂಗುತಿಯ ಚೆಲುವೆ ಎಲ್ಲಾ ಕಡೆ ಸದ್ದು ಮಾಡಿ ಈಗ ಮತ್ತೆ ನಮ್ ಜೊತೆ ಬಂದು ಕೂತ್ಕೊಂಡಿದ್ದಾರೆ. ಖುಷಿ ಆಗ್ತಾ ಇದೆ ಯಾಕೆಂತಂದ್ರೆ ಯಾವತ್ತೂ ಇಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಇಂಟರ್ವ್ಯೂ ಮಾಡಿದ್ದಿಲ್ಲ. ಇವತ್ತು ನಮ್ ಜೊತೆ ಜಾಯಿನ್ ಆಗಿರೋದು ನನ್ನದರ್ದೆ ಸಪ್ತಮಿ ಗೌಡ. ಸೊ ಬನ್ನಿ ವೆಲ್ಕಮ್ ಮಾಡೋಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಮೂಗುತಿ ಚೆಲುವೆ ಟೈಟಲ್ ಕೊಟ್ಬಿಟ್ಟಿದ್ದಾರೆ ಜನ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ರಶ್ಮಿಕಾ ಮಂದಣ್ಣ ಅವರು ನ್ಯಾಷನಲ್ ಕ್ರಶ್ ಆದ್ರೂ ಬಿಟ್ರೆ ನೆಕ್ಸ್ಟ್ ನೀವೇ ಈಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದ್ದೀರಿ. ಸೊ ಹೌ ಡಸ್ ಇಟ್ ಫೀಲ್? ತುಂಬಾ ಇಟ್ಸ್ ಅ ವೆರಿ ಸರ್ರಿಯಲ್ ಎಕ್ಸ್ಪೀರಿಯನ್ಸ್. ಏನ್ ಹೇಳ್ಬೇಕು ಗೊತ್ತಿಲ್ಲ, ಹೇಗ್ ತಗೋಬೇಕು ಗೊತ್ತಿಲ್ಲ, ಬಟ್ ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ. ದಟ್ ಅವ್ರು ಇಷ್ಟು ಪ್ರೀತಿ ಕೊಡ್ತಾ ಇದಾರೆ ಸಿನಿಮಾಗಾಗಿರ್ಬೋದು, ನನಗಾಗಿರ್ಬೋದು, ಲೀಲಾನ ಪಾತ್ರ, ಸಿಂಗಾರ ಸಿರಿಯಾನ ಹಾಡು, ಪ್ರತಿಯೊಂದು ಕ್ಯಾರೆಕ್ಟರ್, ರಾಮ್ಪಾನ ಕ್ಯಾರೆಕ್ಟರ್ಗಂತೂ ಇಟ್ಸ್ ಬ್ಯೂಟಿಫುಲ್. ಅಂದ್ರೆ ಎಷ್ಟು ಈ ಪ್ರೊಸೆಸ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದೀವಿ, ಅದನ್ನ ತಗೊಂತಾ ಇದೀವಿ. ಇವ್ರ ಪ್ರೀತಿಗೆ ಥ್ಯಾಂಕ್ಸ್ ಹೇಳ್ಬೋದು. ವೆರಿ ಗ್ರೇಟ್ಫುಲ್ ಇಡೀ ತಂಡ. ನಾನು ಪರ್ಸನಲಿ ಎಲ್ರಿಗೂ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರಾ, ಸಾಕಷ್ಟು ಹೆಣ್ಮಕ್ಳು ಸಹ ಅಂದ್ರೆ ಎಲ್ರು ಹೇಳ್ತಾರೆ, ಪ್ರತಿಯೊಂದು ಇಂಟರ್ವ್ಯೂ ಕೇಳ್ತಾರೆ ಕರ್ನಾಟಕದ ಕ್ರಷ್ಟು ಗಂಡ್ ಮಕ್ಳು ನಿದ್ದೆ ಹೋಗ್ಸ್ಬಿಟ್ಟಿದೀರಾ ಅದು ಇದು ಅಂತ ಹೇಳ್ತಾರೆ. ಬಟ್ ಸಾಕಷ್ಟು ಹೆಣ್ಮಕ್ಳು ಕೂಡ ಮೆಸೇಜ್ ಮಾಡ್ತಾರೆ, ಮೇಡಮ್ ತುಂಬಾ ಇಷ್ಟ ಆಗಿದ್ದೀರಾ ಲೀಲಾನ ಪಾತ್ರ ಅಂತ. ನಂಗೆ ಅಂತೂ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅಂದ್ರೆ ನಾವ್ ತುಂಬಾ ಪ್ರೋಗ್ರೆಸಿವ್ ಆಗಿ ತೋರ್ಸಿದೀವಿ ಲೀಲಾನ ಪಾತ್ರನ ಸಿನಿಮಾದಲ್ಲಿ. ಸೊ ಆ ಪಾತ್ರ ಹೆಣ್ಮಕ್ಳಿಗೆ ಇಷ್ಟ ಆಗಿರೋದು, ಅವ್ರಿಗೆ ಮುಟ್ಟಿರೋದು ತುಂಬಾ ಖುಷಿ ಇದೆ. ಓಕೆ, ನನಗೆ ಲೈಕ್ ಈಗ ತುಂಬಾ ಸಕ್ಸಸ್ಫುಲ್ ಮ್ಯಾನರ್ ಅಲ್ಲಿ ನಾವು ಬೆಳೀತಾ ಇದೀವಿ ಅಂದ ತಕ್ಷಣ, ಅಥವಾ ನಾವು ಬಿಸಿ ಶೆಡ್ಯೂಲ್ ಅಲ್ಲಿ ಟೈಮ್ ಕೊಡೋಕ್ ಆಗಿರೋದಿಲ್ಲ, ಎಷ್ಟೋ ಜನ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ, ಅಂತ ಫ್ರೆಂಡ್ಸ್ ಎಲ್ಲ ಹುಡುಕಿ ಹುಡುಕಿ ಮೆಸೇಜ್ ಮಾಡ್ತಾರೆ. ಆ ತರದ ಇನ್ಸಿಡೆಂಟ್ಸ್ ಏನಾದ್ರು ಆಗಿತ್ತಾ ಅಂತ? ಅಂದ್ರೆ ನಾನು ನಿಮ್ಮ ಪ್ರೈಮರಿ ನಿಮ್ ಜೊತೆನೆ ಓದಿದ್ದು, ನಿಮ್ ಬೆಂಚ್ ಅಲ್ಲೇ ಕೂರ್ತಾ ಇದ್ದೆ, ಆ ತರದ್ದು ಆಗಿದೆ ಅದು ಸಾಕಷ್ಟು. ಬಟ್ ನನಗೆ ನಾನ್ ಚಿಕ್ಕ ವಯಸ್ಸಿಂದ ನಾನ್ ಬೆಳೆದು ಬಂದು ನನ್ ಕಾಂತಾರಕ್ಕೂ ಮುಂಚೆ ಏನ್ ಸಪ್ತಮಿ ಆಗಿದ್ನು ಅಷ್ಟು ಆ ಟೈಮ್ ವರ್ಗೂ ನನ್ನ ಜೊತೆ ಇರೋ ಫ್ರೆಂಡ್ಸ್ ಇವತ್ವರ್ಗೂ ಇದಾರೆ. ಸೊ ಆ ಫ್ರೆಂಡ್ಸ್ ನನಗ್ ತುಂಬಾ ಮುಖ್ಯ ಯಾಕಂದ್ರೆ ನಾನು ತಪ್ಪು ಮಾಡಿದ್ರೆ ಸರಿ ಮಾಡಿದ್ರೆ ನನ್ ಬೈಯಕ್ಕೆ ಹೇಳಕ್ಕೆ ಆ ಫ್ರೆಂಡ್ಸ್ ನನಗ್ ಮುಖ್ಯ. ಸೊ ಅವರು ನನ್ ಜೊತೆ ಇರೋದ್ ನಂಗೆ ತುಂಬಾ ಖುಷಿ. ಸೊ ಅವ್ ಎಲ್ರಿಗೂ ಇಷ್ಟು ಜನ ಇವಾಗ ಪ್ರೀತಿ ಕೊಡ್ತಾ ಇದಾರೋ ಮುಂಚೆಯಿಂದಾನು ಪ್ರೀತಿ ಕೊಟ್ಟಿದಾರೋ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಅದ್ರ ಜೊತೆಗೆ ಸಾಕಷ್ಟು ಪಾತ್ರಗಳು ಈ ಚಿತ್ರದಲ್ಲಿದೆ, ಒಂದೊಂದು ಪಾತ್ರವೂ ಕೂಡ ಅದ್ಭುತವಾದಂತಹದ್ದು. ಸಪ್ತಮಿ ಅವ್ರಿಗೆ ಅದೊಂದು ಇರುತ್ತಲ್ಲ, ನಾವು ಕ್ಯಾರೆಕ್ಟರ್ ಮಾಡ್ತಾ ಇರುವಂತ ಟೈಮಲ್ಲೂ ಕೂಡ ಛೇ ನನಗೆ ಆ ಪಾತ್ರ ಸಿಕ್ಕಿರ್ತಿದ್ರೆ ಚೆನ್ನಾಗಿರೋದು, ನಾನು ಅದನ್ನ ಕ್ಯಾಚ್ ಮಾಡಬಹುದಿತ್ತು ಅಂತ, ಆ ತರದ್ ಯಾವ್ದಾದ್ರು ಇದೆಯಾ? ನಾನು ತುಂಬಾ ಸ್ವಾರ್ಥ ಅದಕ್ಕೆ ಬಂದಾಗ. ಲೀಲಾನ ಪಾತ್ರ ನನ್ ಪಾತ್ರ. ಸೊ ಲೀಲಾನ ಪಾತ್ರಕ್ಕೆ ಅದ್ ಬಿಟ್ಟು ನಾನ್ ಬೇರೆ ಯೋಚನೆನೂ ಮಾಡಿರ್ಲಿಲ್ಲ ಈ ಪಾತ್ರ ಹೇಗೆ ಮಾಡ್ಬೋದಾ ಹೇಗೆ ಅಂತ. ನನಗ್ ಲೀಲಾನ ಪಾತ್ರದ ಮೇಲಿರೋ ಪ್ರೀತಿ, ಅದಕ್ಕೆ ಮೂಗುತಿ ಇನ್ನು ಎರಡು ಇಟ್ಕೊಂಡಿದೀನಿ, ಅದೇ ಮೂಗುತಿ ಇಟ್ಕೊಂಡಿರೋದಿನ್ನು ಶೂಟಿಂಗ್ ಯಾವ್ದು ಹಾಕೊಂಡಿದ್ದೆ ಅದನ್ನೇ. ಸೊ ಲೀಲಾ ಮೇಲಿರೋ ಪ್ರೀತಿ, ಆ ಪಾತ್ರದ ಮೇಲಿರೋ ಪ್ರೀತಿ, ಆ ಪಾತ್ರ ನನಗ್ ಕೊಟ್ಟಿರೋ ಪ್ರೀತಿ, ಅದೆಲ್ಲ ತುಂಬಾ ಸ್ಪೆಷಲ್ ನನ್ಗೆ. ಸೊ ತುಂಬಾ ಖುಷಿ ಇದೆ. ಸೊ ಆತರ ಇನ್ನೊಂದ್ ವಿಷಯ, ಯಾವ್ದ್ಯಾವ್ ಪಾತ್ರ ಯಾರ್ಯಾರು ಮಾಡಿದಾರೋ ಅವ್ರವ್ರೇ ಮಾಡ್ಬೇಕಿತ್ತು, ಬೇರೆ ಯಾರು ಮಾಡಿದ್ರು ಅದ್ ಪಾತ್ರ ಅದಕ್ಕೆ ಜಸ್ಟಿಫೈ ಮಾಡಕ್ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಸೊ ವೆರಿ ಹ್ಯಾಪಿ ವಿತ್ ಲೀಲಾ. ವಿಡಿಯೋ ಅಷ್ಟೇ ಬರ್ತಾ ತೊಂದ್ರೆ ಇಲ್ಲ. ಓಕೆ, ಸೊ ಈಗ ಮೂಗುತಿಯ ಚೆಲುವೆ ಅನ್ನುವಂಥದ್ದೆಲ್ಲ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಯಾವುದಾದ್ರು ಪರ್ಟಿಕ್ಯುಲರ್ ಫೋಟೋ ನೀವು ಫಸ್ಟ್ ಟೈಮ್ ತಗೊಂಡಿದ ತಕ್ಷಣ ವಾ ಏನ್ ಸಖತ್ ಆಗಿಲ್ಲ ಗುರು ಈ ಫೋಟೋ ಅಂತ ಅನ್ಸಿರುತ್ತಲ್ಲ, ಅದ್ ಯಾವ್ದಿದೆ ನಿಮ್ಮ ಫೋನ್ ಅಲ್ಲಿ ಗ್ಯಾಲರಿಯಲ್ಲಿ ತೋರಿಸೋದ? ಅಂದ್ರೆ ನನ್ಗೆ ಯಾವ್ದು ಹಂಗ ಅನ್ಸಲ್ಲ, ಅದ್ ಒಂದ್ ಇರುತ್ತಲ್ಲ ಒಂದ್ ಫೋಟೋ ಒಂದ್ ಇಷ್ಟೊತ್ ನೋಡ್ದ ಥೋ ಹಿಂಗ ಅನಿಸ್ತಾ ಇದ್ದೀನಿ ಅನ್ಸುತ್ತ, ಅದು ಹಾಗೆ ಆಗುತ್ತೆ. ಬಟ್ ರೀಸೆಂಟ್ ಆಗಿ ಒಂದು ಫೋಟೋ ಶೂಟ್ ಮಾಡಿಸ್ದೆ ನನ್ ಸ್ಟೈಲಿಸ್ಟ್ ತೇಜು ಅಂತ. ಓಕೆ, ಈ ಫೋಟೋ ಆಕ್ಚುಲಿ ಸಪ್ತಮಿ ಅವರಿಗೆ ತುಂಬಾ ಇಷ್ಟ, ಯಾಕಂದ್ರೆ ನನ್ನ ಆಕ್ಚುಲ್ ಸೆಲ್ಫ್ ನಾನೇ. ಅಷ್ಟ್ ಏನೋ ಜೋಕ್ ಕ್ರಾಕ್ ಮಾಡಿದ್ರು, ಸೊ ಅದಕ್ಕೆ ಹೇಗ್ ನಗ್ತೀನೋ ಯೂಶುವಲ್ ಆಗಿ, ಸೊ ಹಾಗೆ ನಗ್ತಾ ಇರೋದ್ ಫೋಟೋ. ಸೊ ಅದ್ ನಂಗೆ ತುಂಬಾ ಇಷ್ಟ ಆಗಿರೋದು. ಅಮೇಜಿಂಗ್, ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಫೋಟೋ. ಓಕೆ, ಹೋಮ್ಲಿ ಲುಕ್ ಇದೆ ಅವರಿಗೆ ಅಂತ ತುಂಬಾ ಜನ ಹೇಳ್ತಾ ಇದ್ರು, ಹೋಮ್ಲಿ ಲುಕ್ ಇದೆ, ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾರೆ, ಬಬ್ಲಿ ಬಬ್ಲಿ ಆಗಿದ್ದಾರೆ ಅಂತ. ಹೋಮ್ಲಿ ಲುಕ್ ಅಂದ ತಕ್ಷಣ ನನ್ನ ಮೈಂಡ್ಗೆ ಬಂತು ಮೀನ್ ಸಾರು, ಜೊತೆಗೆ ಮೀನನ್ನ ವಾಶ್ ಮಾಡುವಂತದ್ದು. ಮನೇಲಿ ಮಾಡ್ತೀರಾ ಅದನ್ನ? ಇಲ್ಲ, ಅದು ನನ್ ಮುಟ್ಟದೇ ಇಲ್ಲ. ನಾನು ಆಕ್ಚುಲಿ ಇಲ್ಲೊಂದು ದೊಡ್ಡ ಅಕ್ವೇರಿಯಂ ಇತ್ತು ಮನೆಯಲ್ಲಿ, ಇವಾಗ ಬೇರೆ ರೀಸನ್ಗಂತ ತೆಗ್ದಿದ್, ತುಂಬಾ ಸೌಂಡ್ ಬರ್ತಾ ಇತ್ತು ಅಂತ. ಸೊ ಚಿಕ್ಕ ವಯಸ್ಸಿನಾನು ನಂಗೆ ಅಕ್ವೇರಿಯಂ ಇರ್ಬೇಕು ಮನೇಲಿ, ನಾನ್ ಹಠ ಮಾಡಿ ತರ್ಸ್ಕೊಂಡಿದ್ದು. ಬಟ್ ಯಾವತ್ತು ಮೀನನ್ ಮುಟ್ಟಕ್ ನನ್ ಕೈಲಿ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಒಂದ್ ಟೆಕ್ಸ್ಚರ್ ಇರುತ್ತಲ್ಲ, ಒಂದ್ ಸ್ಲೈಮಿ ಟೆಕ್ಸ್ಚರ್ ಇರುತ್ತಲ್ಲ ಮೀನ್ಗೆ, ಸೊ ನಂಗೆ ಏನೇ ಅದೊಂಚೂರು ಸ್ಲೈಮಿ ಇದ್ರೆ ಅದ್ ಮುಟ್ಟಕ್ ಒಂಥರ, ಸೊ ಮುಟ್ತಾ ಇರ್ಲಿಲ್ಲ. ಸೊ ನನಗ್ ಗೊತ್ತಿತ್ತು ನೆಕ್ಸ್ಟ್ 2 days ಅಲ್ಲಿ ಸೀನ್ ಶೂಟ್ ಆಗುತ್ತೆ, ನನ್ ಮೀನ್ ಮುಟ್ಟಕ್ ಆಗಲ್ಲ ಅಂತ. ನಮ್ ಶನೆಲ್ ಗುರು ಅಂತ ನಮ್ ಏಡಿ ಇದಾರೆ, ಅವ್ರಿಗೆ ಹೋಗಿ ಹೇಳ್ದೆ ಪ್ಲೀಸ್ ನನ್ ಮೀನು ಕಟ್ ಮಾಡೋದು ಮುಟ್ಟೋದು ಪ್ರಾಕ್ಟೀಸ್ ಆಗ್ಲೇಬೇಕು, ಆಗ್ಲಿಲ್ಲ ಅಂದ್ರೆ ಒಥೆಂಟಿಕ್ ಆಗಿ ಸೀನ್ ಬರಲ್ಲ ಅವತ್ತು ಅಂತ. ಸೊ ವಿಜೇತಾ ಅಂತ ನಮ್ ಸ್ಟಿಲ್ ಫೋಟೋಗ್ರಫರ್ ಕಾಂತಾರದು, ಸೊ ಅವ್ರು ತಾಯಿ ಅವ್ರ ಮನೆಗ್ ಹೋಗಿ ಅವ್ರ ತಾಯಿ ಹೇಳ್ಕೊಟ್ರು ಹೇಗೆ ಆ ಮನೆಯಲ್ಲಿ ಹೇಗ್ ಕೂರ್ಬೇಕು, ಹೇಗ್ ಮೀನ್ ಕಟ್ ಮಾಡ್ಬೇಕು, ಮತ್ತೆ ಅದನ್ನ ಬೂದಿಲಿ ತಿರ್ಗ್ಸ್ಬೇಕು, ಯಾಕಂದ್ರೆ ಗ್ರಿಪ್ ಬರ್ಬೇಕಲ್ಲ, ಸ್ಲಿಪ್ರಿ ಇರುತ್ತೆ ಮೀನು, ಸೊ ಅದನ್ನ ಬೂದಿಲಿ ಹೇಗ್ ತಿರ್ಗ್ಸ್ಬೇಕು ಅದನ್ನೆಲ್ಲ ಹೇಳ್ಕೊಟ್ಟು ಅದ್ರ ತಲೆ ಹಿಡ್ಕೊಂಡು ಹೇಗೆ ಮೀನ್ ಕಟ್ ಮಾಡ್ಬೇಕು ಅಂತ. ಸೊ ಅವತ್ ನಾನ್ ಕಟ್ ಮಾಡಿದ ಮೀನಲ್ಲೇ ಊಟ ಮಾಡ್ಕೊಟ್ರು ಅವ್ರು, ಅವ್ರಿಗೆ ಮಾಡಿದ ಊಟ ತಿನ್ಕೊಂಡ್ ಬಂದ್ರೆ ಅದ್ರಂತ ಬೆಸ್ಟ್ ಬಾಯ್ಲ್ಡ್ ರೈಸ್, ಫಿಶ್ ಕರಿ, ಪ್ರಾನ್ಸ್ ಫ್ರೈ ನಾನು ಎಲ್ಲೂ ತಿಂದಿಲ್ಲ, ಯಾವ ಹೋಟ್ಲಲ್ಲೂ ತಿಂದಿಲ್ಲ, ಅಷ್ಟು ಚೆನ್ನಾಗಿ ಊಟ ಮಾಡ್ಕೊಟ್ರು ಅವ್ರು ಅವತ್ತು. ಸೊ ಅದಕ್ಕೆ ಅಂದ್ರೆ ರೀಸೆಂಟ್ ಆಗು ಅಷ್ಟೇ ನನ್ನ ಫ್ರೆಂಡ್ ತಾಯಿ ಅವ್ರ ಮಂಗ್ಳೂರ್ ಕರಾವಳಿ ಕಡೆ, ಅವ್ರು ಕಾಲ್ ಮಾಡಿದ್ರು, ಕಾಲ್ ಮಾಡಿ ಮಾತಾಡ್ತಾ ಕೇಳಿದ್ರು ಅಯ್ಯೋ ಮರ್ತೋದೆ ನೀನ್ ಮೀನ್ ಮುಂಚೆಯಿಂದಾನು ಕಟ್ ಮಾಡ್ತಾ ಇದ್ದೆ, ನಾವ್ ಮಾಡ್ತೀವಲ್ಲ ಆಕ್ಚುಲ್ ಆಗಿ ಹಾಗೆ ಕಟ್ ಮಾಡಿದ್ಯಾ ಮೀನು, ಎಲ್ಲೂ ಕಲಿತು ಅಥವಾ ನೀನು ಹೊಸದಾಗಿ ಮಾಡಿದ್ಯಾ ಅಂತ. ನಾನು ಥ್ಯಾಂಕ್ ಯು ಸೋ ಮಚ್ ಅಂತ. ಸೊ ಅದೊಂದು ಕಾಂಪ್ಲಿಮೆಂಟ್. ಡಿಮ್ಯಾಂಡ್ ಜಾಸ್ತಿ ಆಯ್ತಾ ಮನೆಯಲ್ಲಿ ಬಂದಿದ ತಕ್ಷಣ ಮೀನ್ ಸರ್ ಚೆನ್ನಾಗಿ ಮಾಡ್ಕೊಂತೆ ಮಾಡು ಅಂತ? ಯಾರಿಗೂ ಅದು ನಾವು ಇನ್ನು ಧೈರ್ಯ ಮಾಡಿಲ್ಲ ಸಾಧಾರಣ. ಇವಾಗ ಇಲ್ಲಿ ಬೆಂಗಳೂರಲ್ಲಿ ಹೆಂಗಿರೋ ಕಟ್ ಆಗಿರೋ ಮೀನ ಸಿಗುತ್ತಲ್ಲ, ಸೊ ಇನ್ನೂ ಒಂದು ಬಂದಿಲ್ಲ. ಅವ್ರು ಅಲ್ಲಿದ್ದಾಗ ಹೇಳ್ತಾ ಇದ್ರಮ್ಮ ಹೆಂಗಿದ್ರು ಕಲ್ತಿದ್ಯಾ ಒಂದಿಷ್ಟು ತಂದ್ಕೊಡ್ತೀನಿ, ಕ್ಲೀನ್ ಮಾಡ್ಕೊಡು ನಮ್ಗೆ ಅಂತ. ಮನೇಲಿ ಇನ್ನು ಅದು ಡಿಮಾಂಡ್ ಬಂದಿಲ್ಲ, ಬಟ್ ಬರುತ್ತೆ ಒಂದ್ಸಲ ಮಾಡ್ಬೇಕು. ಓಕೆ, ಯಾವ ಮೀನ್ ತುಂಬಾ ಇಷ್ಟ ನಿಮ್ಗೆ? ಬಂಗುಡೆನ ಅಥವಾ ಯಾವ್ದು ಬೇರೆ ಯಾವ ಮೀನ್ ಇಷ್ಟಪಟ್ಟು ತಿನ್ನೋದು? ನನ್ಗೆ ಅಂಜಲ್ ಇಷ್ಟ, ಯಾಕಂದ್ರೆ ಅದು ಈಸಿ ಮತ್ತೆ ಟೇಸ್ಟಿ. ಮತ್ ನಾನ್ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದ್ರಿಂದ ಪಾಂಪ್ರೆಟ್, ಅಂಜಲ್ ಅದೆಲ್ಲ ಜಾಸ್ತಿ. ಅದಲ್ಲದೆ ಕಾಣೆಕರಿ, ಬಾಯ್ಲ್ಡ್ ರೈಸ್, ಇಲ್ಲಿ ಕೂಡ್ಲಾ ಅಂತ ಒಂದು ಹೋಟೆಲ್ ಇದೆ, ಸೊ ಅಲ್ಲಿ ಬಾಯ್ಲ್ಡ್ ರೈಸ್, ರಾಗಿ ಮಣಿ, ಮತ್ತೆ ಕಾಣೆಕರಿ, ಕ್ರಾಬ್ ಮಸಾಲಾ ಫ್ರೈ ಅದೆಲ್ಲ ಮುಂಚೆಯಿಂದ ತಿಂತಾ ಇದ್ವಿ. ಸೊ ಅದ್ ತುಂಬಾ ಇಷ್ಟ, ಅದ್ ತಿಂತೀನಿ, ತುಂಬಾ ಇಷ್ಟಪಟ್ಟು ತಿಂತೀನಿ. ಅಮೇಜಿಂಗ್. ಓಕೆ, ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರಿದವರು. ಈಗ ಯೂಶಲಿ ಅದೊಂದು ಇರುತ್ತೆ, ನಮ್ಮಪ್ಪ ಏನಾದ್ರು ಒಂದು ದೊಡ್ಡ ಲೆವೆಲ್ ಅಲ್ಲಿ ಇದಾರೆ ಅಂದ್ರೆ ಏಯ್ ನಮ್ಮಪ್ಪ ಯಾರು ಗೊತ್ತಾ ಆ ತರದ್ದು. ಸ್ಕೂಲಲ್ಲಿ ಯಾವ್ದಾದ್ರು ಆಗಿದ್ಯಾ? ಟೀಚರ್ಸ್ ಅಥವಾ ಅಟೆಂಡೆನ್ಸ್ ಹಾಕೋ ಟೈಮ್ ಅಲ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡೋ ಟೈಮ್ ಅಲ್ಲಿ ರ್ಯಾಗಿಂಗ್ ಆಗಿರೋ ಟೈಮ್ ಅಲ್ಲಿ ಏಯ್ ನಮ್ಮಪ್ಪ ಯಾರು ಗೊತ್ತಾ ಕರ್ಕೊಂಡು ಬರ್ತೀನಿ ಕಂಡ್ರೆ ನಿಮ್ಗೆ? ಸದ್ಯಕ್ಕೆ ನನ್ನ ನೋಡಿ ಯಾರು ರ್ಯಾಗ್ ಮಾಡಿಲ್ಲ ಫಸ್ಟ್. ಸೊ ನನ್ನ ನೋಡಿ ಏ ಬೇಡಪ್ಪ ಯಾಕೆ ಅಂದ್ರೆ ನಾನು ಒಂದು ಸಪ್ತಮಿಯಾಗಿ ಐ ಆಮ್ ವೆರಿ ವೆರಿ ಟಾಲ್ ಪರ್ಸನ್ ಆಲ್ಸೋ, ಸೊ ಅದನ್ನ ನೋಡಿ ಜಾಸ್ತಿ ಯಾರು ರ್ಯಾಂಕ್ ಮಾಡ್ತಾ ಇರ್ಲಿಲ್ಲ. ಅದಾದ್ರೆ ವೆರಿ ಎಕ್ಸ್ಟ್ರೋವರ್ಟ್, ಔಟ್ ಸ್ಪೋಕನ್, ಯಾರನ್ನಾದ್ರೂ ಫ್ರೆಂಡ್ ಮಾಡ್ಕೋತೀನಿ ನಾನು. ಸೊ ಅದ್ವಂದ್ ಕ್ಯಾರೆಕ್ಟರ್, ಯಾರ ಜೊತೆ ಆದ್ರೂ ಮಾತಾಡ್ತೀನಿ, ಯಾರನ್ನಾದ್ರೂ ಫ್ರೆಂಡ್ ಮಾಡ್ಕೋತೀನಿ, ಎಷ್ಟೊತ್ತಾದ್ರೂ ಮಾತಾಡಕ್ ಬಿಟ್ರೆ ಕಂಟಿನ್ಯೂಸ್ ಆಗಿ ಮಾತಾಡ್ತೀನಿ ನಾನು. ಸೊ ಆ ತರ ಕ್ಯಾರೆಕ್ಟರ್, ಸೊ ಅದಕ್ಕೋಸ್ಕರ ಯಾವತ್ತೂ ಯೂಸ್ ಮಾಡಿಲ್ಲ. ಎಲ್ಲೂ ಸ್ಕೂಲಲ್ಲೂ ಹೇಳಿಲ್ಲ ನಮ್ಮಪ್ಪ ಯಾರು ಗೊತ್ತಾ ಅಂತ, ಅಥವಾ ಎಲ್ಲೂ ಯಾವತ್ತು ಅಂದ್ರೆ ಜನರಿಗೆ ಗೊತ್ತಿತ್ತು, ಯಾಕಂದ್ರೆ ನಾವಪ್ಪ ಅಷ್ಟು ದೊಡ್ಡ ಈಸ್ ಅ ವೆರಿ ಸೆಲೆಬ್ರೇಟೆಡ್ ಆಫೀಸರ್ ಅವರು. ಸೊ ಅದಕ್ಕೆ ಎಲ್ರಿಗೂ ಗೊತ್ತಿತ್ತು, ಬಟ್ ನಾನು ಅದನ್ನ ಪರ್ಸನಲಿ ಎಲ್ಲೂ ಯೂಸ್ ಮಾಡ್ಕೊಂಡಿಲ್ಲ. ಅಥವಾ ನಮ್ ತಂದೆಯವರು ಬಂದು ಯಾವತ್ತು ಹೇಳಿಲ್ಲ ನಮ್ ಮಕ್ಳು ಇವರು ಅಂತ. ಸೊ ಎವ್ರಿಥಿಂಗ್ ದಟ್ಸ್ ಬಿನ್ ಇಸ್ ಔಟ್ ಆಫ್ ಆರ್ ಮೆರಿಟ್ ಅಂಡ್ ನಮ್ಮಪ್ಪ ಏನ್ ಕೆಲಸ ಮಾಡಿದಾರೆ ಅದು ಅವ್ರ ಕಷ್ಟಪಟ್ಟು ಅವ್ರ ಮೆರಿಟ್ ಅಲ್ಲೇ ಕಷ್ಟಪಟ್ಟು ಹೇಗ್ ಬಂದ್ರು ಹಾಗೆ ಅವ್ರ ಮಕ್ಳನ್ನು ತರ್ಬೇಕು ಅಂತ. ಸೊ ನಮ್ ಮೆರಿಟ್ ನಮ್ ಕಷ್ಟದಿಂದಾನೆ ಯಾವಾಗ್ಲೂ ನಮ್ಮನ್ ಬೆಳೆಸಿದ್ದು. ಅಂದ್ರೆ ಇಂಜಿನಿಯರಿಂಗ್ ವಾಸ್ ಐ ಸ್ಟಡಿಡ್ ಫ್ರೀ ಆಫ್ ಕಾಸ್ಟ್ ಇಂಜಿನಿಯರಿಂಗ್, ಯಾಕಂದ್ರೆ ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಸೊ ಅದರಿಂದ ನಮ್ ಗವರ್ಮೆಂಟ್ ಸ್ಕಾಲರ್ಶಿಪ್ ಕೊಡ್ತಾ ಇತ್ತು. ಸೊ ಎನಿಥಿಂಗ್, ಸೊ ಏನೇ ಮಾಡಿದ್ರು ನೀವ್ ಕಷ್ಟ ಪಡ್ಬೇಕು, ನಿಮ್ ಶ್ರಮ ಹಾಕ್ಬೇಕು, ಅದ್ರ ಮೇಲೆ ನೀವ್ ಬರ್ಬೇಕು ಅಂತ. ಸೊ ಯಾವತ್ತೂ ಕಾಂತಾರಕ್ಕಾಗಿರ್ಲಿ, ಯಾವ್ದೇ ಬೇರೆ, ಅಂದ್ರೆ ಮುಂಚೆ ನಾನು ಇಂಜಿನಿಯರಿಂಗ್ ಸೇರ್ಕೊಬೇಕಾದ್ರೂ ಆಗಿರ್ಲಿ, ಸ್ಕೂಲ್ ಸೇರ್ಕೊಬೇಕಾದ್ರೂ ಆಗಿರ್ಲಿ, ಯಾವತ್ತು ಬಂದು ಹೇಳಿಲ್ಲ ಅಥವಾ ನಾವು ಹೇಳ್ಕೊಟ್ಟಿಲ್ಲ ಅದನ್ನ. ಓಕೆ, ಯೂಶಲಿ ಈಗ ಮನೇಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಪರ್ಟಿಕ್ಯುಲರ್ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಯಾವ್ದು ನ್ಯೂಸ್ ಚಾನೆಲ್ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮನೆಯವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಹೇಗ್ ವರ್ಕ್ ಆಗುತ್ತೆ, ಹೇಗಿರುತ್ತೆ ಸ್ಟುಡಿಯೋ ಅಂತೆಲ್ಲ. ನಿಮ್ಗೆ ಯಾವ್ದಾದ್ರು ಲೈಕ್ ಸ್ಟೇಷನ್ ಹೇಗಿರುತ್ತೆ, ಯಾವ ತರ ಇರುತ್ತೆ ನೋಡಿದೀರಾ? ಯಾವ್ದಾದ್ರು ಮೆಮೊರೀಸ್ ಇದೆಯಾ? ನನ್ ತುಂಬಾ ಚಿಕ್ಕೋಡಿದ್ದೆ, ಪ್ರಾಬಬ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ, ಅವಾಗ ಆಯುಧ ಪೂಜೆ ಆದಾಗೆಲ್ಲ ಫ್ಯಾಮಿಲೀಸ್ ನೆಲ್ಲ ಕರೀತಾರೆ. ಸೊ ಹಾಗೆ ನಮ್ಮಪ್ಪ ಸಿಸಿ ಬೀಳಿದ್ರು. ಸೊ ಆಯುಧ ಪೂಜೆ ಆಗಿತ್ತು, ಸೊ ಸೆಂಟ್ರಲ್ ಕ್ರೈಮ್ ಬ್ರಾಂಚ್. ಸೊ ನಂಗೆ ತುಂಬಾ ಎವಿಡೆಂಟ್ಲಿ ನಾಟಕ ಇದೆ ಇದು. ಸೊ ನನ್ಗೆ, ನಾನು ಹೇಳ್ದಂಗೆ ಎಲ್ರೂನು ಮಾತಾಡ್ಸೋದು, ಯಾರು ಅಂತ ನನ್ ನೋಡಲ್ಲ. ಸೊ ನನ್ಗೆ ಪೂಜೆ ಎಲ್ಲ ಆಗಿತ್ತು, ತುಂಬಾ ಚಿಕ್ಕ ಹುಡುಗಿ. ಸೊ ಜೇಲ್ ನೋಡ್ಬೇಕು ಅನ್ನೋದು ಒಂದಿರುತ್ತಲ್ಲ, ಸೊ ಹೋದೆ. ಅಲ್ಲಿ ಒಬ್ರು ಜೇಲ್ ಒಳಗಡೆನೆ ಕೂತಿದ್ರು. ಸೊ ನನ್ಗೆ ಸುಮ್ನೆ ಹೋದೆ, ನೋಡ್ಬಿಟ್ಟು ಊಟ ಆಗಿದ್ಯಾ ಅಂತ ಕೇಳ್ದೆ. ಅವರು ಹಿಂಗಂದ್ರು. ನನ್ಗೆ ಎಷ್ಟು ಹೆದರ್ಕೊಂಡಿದ್ದೆ, ಒಂದ್ ಎರಡು ವಾರ ನಿದ್ದೆ ಇಲ್ಲ ನನ್ಗೆ, ಫುಲ್ ಹೆದರ್ಕೊಂಡಿದ್ದೆ ನಾನು. ಅಯ್ಯೋ ನನ್ಗೇನೋ ಮಾಡ್ತಾರೆ, ನನ್ಗೇನೋ ಮಾಡ್ತಾರೆ ಅಂತ. ಸೊ ಅದು ಅದ್ ಕ್ಯಾರೆಕ್ಟರು, ಬಟ್ ಅದೊಂದು ವೆರಿ ವಿವಿಡ್ ಮೆಮೊರಿ. ಯಾಕಂದ್ರೆ ನಾನು ಅಷ್ಟು ಹೆದರ್ಕೊಂಡಿದ್ದೆ. ಆಮೇಲೆ ನಾನು ಹೇಳಿದೆ, ನನ್ ಪೂಜೆನೂ ಬರಲ್ಲ, ಎಲ್ಲ ಬರಲ್ಲ, ಪ್ಲೀಸ್ ಇಟ್ಬಿಡಿ ಅಂತ. ಸೊ ಆಯುಧ ಪೂಜೆಗೆ ಹೋಗಿದ್ದಾಗ ಅದು. ಮತ್ತೆ ಇನ್ನೊಂದು ಮೆಮೊರಿ ಇರೋದಂದ್ರೆ, ಆಯುಧ ಪೂಜೆ ಆದಾಗ ಸ್ಟೇಷನ್ ಅಲ್ಲೆಲ್ಲ ಅವ್ರದ್ದು ಗನ್ಸ್ ಇರುತ್ತಲ್ಲ. ಸೊ ಗನ್ ಮೇಲ್ಗಡೆ ಅದೊಂದು ಪಾಯಿಂಟೆಡ್ ಇದಿರುತ್ತೆ, ಅದಕ್ಕೆಲ್ಲ ನಿಂಬೆಹಣ್ಣು ಹಾಕಿರ್ತಾರೆ. ಸೊ ಅದೊಂದು ಮೆಮೊರಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಮತ್ತೆ ನಮ್ಮ ತಂದೆ ಎಲ್ಲಿ ಹೋದ್ರು, ಯಾವ್ದೇ ಸ್ಟೇಷನ್ ಹೋದ್ರು, ಫಸ್ಟ್ ಮಾಡ್ತಾ ಇದ್ದು ಕಂಪ್ಲೀಟ್ ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಾ ಇದ್ರು. ಅದ್ರ ಇಡೀ ಸ್ಟೇಷನ್ ನ ಅದ್ ಯಾವ್ದೇ ಸ್ಥಿತಿಲಿ ಅದ್ ಕಂಪ್ಲೀಟ್ ಕ್ಲೀನ್ ಮಾಡಿಸಿ, ಒಂದ್ ಫ್ರೆಶ್ ಪೇಂಟ್ ಮಾಡಿಸಿ, ಅದು ಹೊಸ ಸ್ಟೇಷನ್ ತರ ಕಾಣಿಸ್ಬೇಕು. ಆಮೇಲೆ ಗಾರ್ಡನ್, ನಮ್ ತಂದೆಗೆ ಇವಾಗ್ಲೂ ಅಷ್ಟೇ ಪ್ಲಾಂಟ್ಸ್, ಮತ್ತೆ ಅವ್ರು ಸಾಕಷ್ಟು ಅವ್ರ ಕೆಲ್ಸದ ಟೈಮಲ್ಲಿ ಲೇಕ್ಸ್ ಇರೋದಲ್ಲ, ಅದ್ರ ಬತ್ತೋಗಿರೋದ್ ಲೇಕ್, ಅದನ್ನ ರೆಪ್ಲೆನಿಶ್ ಮಾಡಿರೋದು ಸಾಕಷ್ಟಿದೆ. ಸೊ ಅವ್ರಿಗೆ ಅದು ನೇಚರ್ ಅಂದ್ರೆ ತುಂಬಾ ಇಷ್ಟ ಅಪ್ಪಂಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ಸಿಕ್ಕಾಪಟ್ಟೆ ಹೆಸರು ಮಾಡ್ಕೊಂಡಿದ್ದೀರಿ, ಎಲ್ಲೆಡೆಗೂ ಕೂಡ ನಿಮ್ದೇ ಹವಾ. ಹಿಂದಿಯಲ್ಲೂ ನೀವೇ, ತಮಿಳಲ್ಲೂ ನೀವೇ, ತೆಲುಗಲ್ಲೂ ನೀವೇ, ಕನ್ನಡದಲ್ಲೂ ನೀವೇ, ಎಲ್ಲೆಲ್ಲೂ ನೀವೇ. ಮೊನ್ನೆ ಕಾರ್ತಿಕ್ ಗೌಡ ಸರ್ ಕೇಳಿದ್ರು, ಅದನ್ನ ಯಾವ್ದೋ ಇವೆಂಟ್ ಸಿಗ್ದೆ, ಅವಾಗ ಇಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ ಅಮ್ಮ ಅಂದ್ರು. ಸರ್ ನೀವೇ ಅಲ್ವಾ ಸರ್? ಅವ್ರೆ, ಕಾರ್ತಿಕ್ ಗೌಡ ಸರ್ ಇಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಸೊ ಹೊಂಬಾಳೆ ಸಂಸ್ಥೆ, ವಿಜಯ್ ಸರ್, ಚಂದ್ರೇಗೌಡ ಸರ್, ಕಾರ್ತಿಕ್ ಸರ್, ಯೋಗಿ ಸರ್, ಇವ್ರದ್ದು ಎಲ್ರದ್ದು ಸಪೋರ್ಟ್ ಇದೆ ಈ ಮಟ್ಟಕ್ಕೆ ಕಾಂತಾರ ರೀಚ್ ಆಗಕ್ ಸಾಧ್ಯನೇ ಇರ್ತಾ ಇರಲಿಲ್ಲ. ಸೊ ಅವ್ರು ನಾವೆಲ್ಲೂ ನೀವೇ ಅನ್ನೋ ಕಾರಣನೇ ಅವರು. ಸೊ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ, ಸೊ ನನಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಏನಾಯ್ತು ಅಂತಂದ್ರೆ, ನನಗೆ ಲೊಕೇಶನ್ ಬಂತು. ನಾನು ಲೊಕೇಶನ್ ಅಲ್ಲಿ ಡೋರ್ ನಂಬರ್ ನೋಡಿದೆ, 302 ಅಂತ ಇದೆ. ಲೈಕ್ 302 ಅದು ಮರ್ಡರ್ ಕೇಸ್ ಅಲ್ವಾ? ಹೊಸ ವಿಷಯ ಗೊತ್ತಿರ್ಲಿಲ್ಲ, ಇದು ಹೊಸ ವಿಷಯ. ನಮ್ ತಂದೆನೇ ಕೇಳಕ್, ಅವ್ರ ಸೆಕ್ಷನ್ಸ್ ಕ್ಲೀನ್ ಆಗಿ ಗೊತ್ತಿರುತ್ತೆ, ಇದನ್ನ ಕೇಳ್ಬೇಕು ನಾನು. ಓಕೆ, ವೆಲ್ ಫೈನಲಿ ಒಬ್ರು ಯೂಟ್ಯೂಬರ್ ರಿಷಬ್ ಸರ್ ಕಾಲಿಗೆ ಬೀಳ್ತಾರೆ. ಸೊ ಒಂದು ರೀತಿಯಲ್ಲಿ ಅದು ರೋಮಾಂಚನ ಆಗುತ್ತೆ ಅದನ್ನ ನೋಡಿದ ತಕ್ಷಣ. ನೀವು ಪಕ್ಕದಲ್ಲೇ ಕೂತಿದ್ರಿ, ಯಾಕಂದ್ರೆ ನಾವು ವಿಡಿಯೋ ನೋಡಿದವ್ರಿಗೆ ಅಷ್ಟು ಖುಷಿ ಆಗ್ತಾ ಇತ್ತು, ಅಷ್ಟು ರೋಮಾಂಚನ ಆಗ್ತಾ ಇತ್ತು. ಆ ಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಏನಿತ್ತು ಅಂದ್ರೆ, ಅವ್ರು ಬಂದ್ರು, 3 ಜನ ಹುಡುಗರು ಅವತ್ತು ಯೂಟ್ಯೂಬರ್ಸ್ ಬಂದಿದ್ರು. ನಾವು ಮುಂಬೈಗೆ ಹೋಗಿದ್ದಾಗ ಸೊ ರಿಷಬ್ ಸರ್ ಬಂದ್ರು, ಹೋದ್ವಿ, ಕೂತ್ಕೊಂಡ್ವಿ ಇಂಟರ್ವ್ಯೂಗೆ. ಅವ್ರು ಹೇಳಿದ್ರು ರಿಷಬ್ ಸರ್ಗೆ, ಸರ್ ಪ್ಲೀಸ್ ಉಜ್ಜಾವ್ ಅಂತ, ಎದೋಳಿ ಅಂತ ಹೇಳಿದ್ರು. ರಿಷಬ್ ಸರ್ ಹಗ್ ಮಾಡ್ತಾರೆ ಅಂತ, ರಿಷಬ್ ಸರ್ ಹಗ್ ಮಾಡಿದ್ರು. ಅವ್ರ ಕಾಲಕ್ ಬಿದ್ದಿದ ತಕ್ಷಣ ಇಟ್ ವಾಸ್ Firstly, I hugged him. Ali you were nam production in the Inobru. So our note con Nakta. Nangotit with Agate Hagmartha or Edith Takshana Hagmartha and Gotak. So our note con Nakta. Suddenly a Vakti Kalik Sura Janta YouTuber. So our Kalik with it and Nakta 1 second Naniga on the issue. Ashtaria Nangondo. Oh, Andre, I hate Togola. Nanage an overwhelming feeling. I don't know how. Rishabh sir hek togota idare adanna anta but aa preeti adakke I don't know helidage thanks helbeku avurige innu ollollle cinema kodbek naavu ashte nam jana ishtu preeti kotmele nam kai en sadhya ollollle characters ollollle cinema ashte kodak sadhya well yavudru Bollywood adage irbodhu athwa Tollywood kade inda offers banta ha barta ide but Sapthami Kannada hudigi ha so adond first anna neeru ella kottiradu Kantara anno kannada cinema so aa kannada cinema na belisidu kannada janate adadmele pan india agiddu nam cinema so adond swartha ide kannadadalle saakashtu characters maadbeku bere bere characters anta so adikke adin matte nanga bhashe ashtu grip illa innu kalibeku kaltre probably agutte but kannadadashtu nange adralli express maadkododu barala so ಅದಕ್ಕೆ ಕನ್ನಡದ ಸಿನಿಮಾನೇ ಫಸ್ಟ್ ಪ್ರಯಾರಿಟಿ ಆಲ್ವೇಸ್ ಯಾಕಂದ್ರೆ ಆ ಭಾಷೆಯಲ್ಲಿ ನಾನು ಎಕ್ಸ್‌ಪ್ರೆಸ್ ಮಾಡ್ದಂಗೆ ಬೇರೆ ಭಾಷೆಯಲ್ಲಿ ನಾನು ಎಕ್ಸ್‌ಪ್ರೆಸ್ ಮಾಡೋಕೆ ಬರಲ್ಲ ಸೋ ಸೋ ಅದಕ್ಕೆ ಕನ್ನಡ ಸಿನಿಮಾನೇ ಮಾಡಬೇಕು ಅಂತ ಒಂದು ಆಸೆ ಇದೆ ಓಕೆ ನನಗೆ ತುಂಬಾ ಖುಷಿ ಆಗ್ತಾ ಇರೋದು ಏನು ಅಂತಂದ್ರೆ ನಾನು ಇದುವರೆಗೂ ಮಾಡಿದಂತ ಬಾಲಿವುಡ್ ಸೆಲೆಬ್ರಿಟಿಗಳ ಇಂಟರ್ವ್ಯೂ ನಲ್ಲಿ ರವೀನಾ ಟಂಡನ್ ಆಗಿರಬಹುದು ಅನೇಕ ಸ್ಟಾರ್ ಗಳನ್ನು ಮಾಡಿದೀನಿ ಅವರಿಗೆಲ್ಲ ನಾನು ಕೇಳ್ತಾ ಇದ್ದೆ ಕನ್ನಡ ವುಡ್ ಯು ಲೈಕ್ ಟು ಡು ಎನಿ ಕನ್ನಡ ಫಿಲ್ಮ್ ವುಡ್ ಯು ಲೈಕ್ ಟು ಡು ಎನಿ ಕನ್ನಡ ಫಿಲ್ಮ್ ಅಂತ ಬಟ್ ಈಗ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಕನ್ನಡ ಚಿತ್ರ ಕಾಂತಾರವನ್ನ ಹಿಂದಿಯಲ್ಲಿ ಯಾಕೆ ಡಬ್ ಮಾಡಿಲ್ಲ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ ಆಡಿಯನ್ಸ್ ಸೊ ಆ ಒಂದು ಪ್ರೋಸೆಸ್ ಅನ್ನ ನೋಡಿದಾಗ ಸೊ ಏನ್ ಫೀಲ್ ಆಗುತ್ತೆ ನಿಮಗೆ ತುಂಬಾ ಖುಷಿ ಆಗುತ್ತೆ ನಾನು ಹೇಳಿದಾಗೆ ಫಸ್ಟ್ ಕನ್ನಡ ಜನತೆ ಮಾತಾಡೋಕೆ ಸ್ಟಾರ್ಟ್ ಮಾಡಿ ಕನ್ನಡ ಅವರು ಯಾರು ನಾನ್ ಕನ್ನಡಿಗ ಫ್ರೆಂಡ್ಸ್ ಇದಾರೆ ಅವ್ರಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ರು ಅವ್ರು ಇಷ್ಟು ಚೆನ್ನಾಗಿರೋ ಒಂದು ಕನ್ನಡ ಸಿನಿಮಾ ಮಾಡಿದೀವಿ ಅಂತ ಸೊ ಅವ್ರು ಈ ಸಿನಿಮಾದಲ್ಲಿ ಏನಿದೆ ಅಂತ ಯಾವಾಗ ಅವ್ರು ಹೋಗಿ ನೋಡಿದಾಗ ಅವ್ರಿಗೆ ಸಿನಿಮಾ ತುಂಬಾ ಇಷ್ಟ ಆಗಿ ನಮ್ಮ ಭಾಷೆಯಲ್ಲಿ ಇದನ್ನ ಡಬ್ ಮಾಡಿ ಅಂತ ಅವ್ರು ಕೇಳ್ಕೊಂಡಿದ್ದು ಹಿಂದಿ ತೆಲುಗು ತಮಿಳ್ ಮಲಯಾಳಂ ಯಾವ್ದೇ ಬೇರೆ ಭಾಷೆ ಆಗಿದ್ರು ಸೊ ನಮ್ ಕನ್ನಡ ಜನತೆಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಅದಲ್ದೆ ಸಿನಿಮಾ ನಾವು ಕನ್ನಡ ಭಾಷೆಗೆ ಕನ್ನಡ ಮಣ್ಣಿನ ಸಿನಿಮಾನ throughout the world release ಮಾಡಿದ್ದು ಸೆಪ್ಟೆಂಬರ್ 30th ಸೊ ಇವತ್ತು ಅದಾಗದೆ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿದೆ ಸೊ ತುಂಬಾ ಖುಷಿ ಇದೆ ನಮ್ಮ ಭಾಷೆ ನಮ್ಮ ನಾಡಿನ ಕತೆ ನಮ್ಮ ಆಚರಣೆ ಅದನ್ನೆಲ್ಲ ಇಷ್ಟು ದೊಡ್ಡ ಲೆವೆಲ್ ನಾವು ಹೇಳ್ತಾ ಇದೀವಿ ಇಷ್ಟು ದೊಡ್ಡ ಲೆವೆಲ್ ಅಲ್ಲಿ ಹೇಳಿದಾಗ ಇಷ್ಟೊಂದು ಜನರು ಅದಕ್ಕೆ ಪ್ರೀತಿ ಕೊಡ್ತಾ ಇದ್ದಾರೆ ಅನ್ನೋದು ಅಂದ್ರೆ ನಾವ್ ಏನ್ ಅಂಡರ್ಲೈನ್ ಏನೇ ಆಚರಣೆ ತೋರಿಸಿದ್ರು ಅದ್ರ ಕೋರ್ ವ್ಯಾಲ್ಯೂ ಏನ್ ಬಿಲೀಫ್ ಅನ್ನೋದಿದೆ ಅದು ಸೇಮ್ ಆ ಬಿಲೀಫ್ ನಾ ಎಲ್ರೂ ಕನೆಕ್ಟ್ ಆಗ್ತಾ ಇರೋದು ಪ್ರತಿಯೊಂದ್ ಜನ ಮತ್ತೆ ಸಾಕಷ್ಟು ಜನ ಹೇಳ್ತಾರೆ ಪ್ರತಿಯೊಂದ್ ಕ್ಯಾರೆಕ್ಟರ್ಗೂ ಕನೆಕ್ಟ್ ಆಗ್ತಾ ಇದಾರೆ ಯಾಕಂದ್ರೆ ಸಿನಿಮಾದಲ್ಲಿ ಪ್ರತಿಯೊಂದ್ ಕ್ಯಾರೆಕ್ಟರ್ ಆಗೇ ಇದೆ ಎಲ್ಲೂನು ಇವ್ರ ಹೀರೋಯಿನ್ನು ಅಥವಾ ಇದು ಹೀರೋ ಅಥವಾ ಇವ್ರ ವಿಲ್ಲನ್ನು ಅಂತ ಎಲ್ಲೂ ಕಾಣಿಸ್ದೆ ಸಿನಿಮಾದಲ್ಲಿ ಆ ಊರಿನ ಜನ ಆ ಪಾತ್ರ ಅಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಅಂದ್ರೆ ಕರಾವಳಿ ಕಡೆಯವರೆಲ್ಲ ಇದು ನಮ್ಮ ಮನೆ ಪಕ್ಕ ನಡೀತಾ ಇರುವಂತ ಕತೆ ಅನ್ಸುತ್ತೆ ಈ ಹುಡುಗಿ ನೋಡಿದಾಗ ಅಥವಾ ಈ ತಾಯಿ ನೋಡಿದಾಗ ನಮ್ಗೆ ನಮ್ಮನ್ ನೋಡ್ಕೊಂಡು ನಮ್ ಮಕ್ಳಿಗೆ ಹೇಗ್ ಬೈತೀವೋ ಹಾಗೆ ಈ ತಾಯಿ ಬೈತಾ ಇದಾರೆ ಅನ್ಸುತ್ತೆ ಲೀಲಾನ ಪಾತ್ರ ನೋಡಿದಾಗ ನಮ್ ಪಕ್ಕದ ಮನೆ ಹುಡುಗಿನೇ ಲೀಲಾ ಅಂತ ಅನ್ಸುತ್ತೆ ಅದೆಲ್ಲ ಕೇಳಿದಾಗ ಯಾವಾಗ ಆ ಲೆವೆಲ್ ಅಲ್ಲಿ ನಾವು ಆಡಿಯನ್ಸ್ ಜೊತೆ ಕನೆಕ್ಟ್ ಆಗ್ತೀವಲ್ಲ ಅದು ಅದಕ್ಕಿಂತ ದೊಡ್ಡದ್ದು ಏನು ಇಲ್ಲ ಆ ಲೆವೆಲ್ ಅಲ್ಲಿ ನಾವು ಆಡಿಯನ್ಸ್ ಕನೆಕ್ಟ್ ಆದಾಗ ನಮ್ ಕ್ಯಾರೆಕ್ಟರ್ ಕನೆಕ್ಟ್ ಆಗಿದೆ ನಾವೆಲ್ಲೋ ಒಂದು ಕ್ಯಾರೆಕ್ಟರ್ ಜಸ್ಟಿಫಿಕೇಶನ್ ಕೊಟ್ಟಿದೀನಿ ಅನ್ನೋದು ಖುಷಿ ಓಕೆ ಫೈನಲಿ ಲಾಸ್ಟ್ ಕಾಮೆಂಟ್ ಏನ್ ಹೇಳ್ತೀನಿ ಧನ್ಯವಾದಗಳು ಅಂತ ಹೇಳ್ತೀನಿ ಲಾಸ್ಟ್ ಕಾಮೆಂಟ್ ಅಂದ್ರೆ ಧನ್ಯವಾದಗಳು ಅಂತ ಹೇಳ್ತೀನಿ ಯಾಕಂದ್ರೆ ಸಿನಿಮಾ ಕಾಂತಾರ ಅನ್ನೋ ಸಿನಿಮಾನ ಇವತ್ತು ಇಷ್ಟು ಪ್ರೀತಿ ಕೊಟ್ಟು ಲೀಲಾ ಅನ್ನೋ ಪಾತ್ರಕ್ಕೆ ಇಷ್ಟು ಪ್ರೀತಿ ಕೊಟ್ಟು ಅದಲ್ಲದೆ ಪ್ರತಿಯೊಂದು ಪಾತ್ರ ಕಾಂತಾರದಲ್ಲಿರೋ ಪ್ರತಿಯೊಂದು ಪಾತ್ರಕ್ಕೂ ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಾ ನೀವು ಹೀಗೆ ಬರೋ ಅಂದ್ರೆ ಕನ್ನಡ ಸಿನಿಮಾ ಇಷ್ಟು ಮೆರೆಸ್ತಾ ಇದ್ದೀರಾ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಷ್ಟು ಹೆಮ್ಮೆ ಪಡ್ತಾ ಇದ್ದೀರಾ ಪ್ರತಿಯೊಬ್ರು ಇದು ನನ್ನ ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿಯಿಂದ ಬಂದಿರೋ ಅಂತ ಒಂದು ಕತೆ ಅಂತ ಹೇಳ್ತಾ ಇದ್ದೀರಾ ಅದೇ ಒಂದು ದೊಡ್ಡ ಖುಷಿ ಸೊ ಮುಂದೆ ಬರುವಂತ ಎಲ್ಲಾ ಪ್ರಾಜೆಕ್ಟ್ಸ್ ಇಷ್ಟೇ ಸಪೋರ್ಟ್ ಮಾಡಿ ಇಷ್ಟೇ ಪ್ರೀತಿ ಕೊಡಿ ಅದಲ್ಲದೆ ಒಂದ್ ಸಣ್ಣ ರಿಕ್ವೆಸ್ಟ್ ನಂಗೊತ್ತು ಇದು ನಾನು ಹೇಳೋದು ಬೇಡ, ಬಟ್ ಗಂಧದ ಗುಡಿ ಅನ್ನೋ ಸಿನಿಮಾ ಅಪ್ಪು ಸರ್ದ್ ರಿಲೀಸ್ ಆಗಿದೆ ಇವಾಗ. ನೀವೆಲ್ಲರೂ ಹೋಗಿ ಸಿನಿಮಾ ಥಿಯೇಟರ್ ನೋಡ್ತೀರಾ, ಅದ್ ನಾನು ನೋಡಿ ಅಂತ ಹೇಳೋಷ್ಟು ದೊಡ್ಡವಳಲ್ಲ, ಖಂಡಿತ ನೋಡ್ತೀರಾ ನೀವೆಲ್ಲರೂ. ಬಟ್ ಮಕ್ಳನ್ನ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿ, ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ನಾವು ನೇಚರ್ ಕನ್ಸರ್ವ್ ಮಾಡೋದು ಅನ್ನೋದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ತೋರಿಸಿದ್ದಾರೆ ಅಪ್ಪು ಸರ್. ಸೊ ಮಕ್ಳನ್ನ ಕರ್ಕೊಂಡು ಹೋಗಿ ಗಂಧದ ಗುಡಿ ಸಿನಿಮಾ ಪ್ಲೀಸ್ ತೋರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ನೀವು ಕಾಂತಾರದ ಮೇಲೆ ಕೊಟ್ಟಿರೋಂತ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಓಕೆ, ವೆಲ್ ಇದು ನಮ್ಮ ಲೀಲಾ ಅವರ ಮಾತು. ತುಂಬಾ ಲೀಲಾ ಜಾಲವಾಗಿ ಮಾತಾಡಿದ್ರು ಅನ್ಸುತ್ತೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಒಂದಷ್ಟು ಮಾತುಕತೆ ಸೊ ಲೀಲಾ ಅವರ ಜೊತೆ ಆಯ್ತು. ಒಟ್ಟಾರೆಯಾಗಿ ಗಂಧದ ಗುಡಿ ಕೂಡ ರಿಲೀಸ್ ಆಗಿದೆ. ಸೊ ಈ ಚಿತ್ರವನ್ನ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಿಶ್ರ ಭಾವ ಇರುವಂತಹ ಒಂದು ಚಿತ್ರ, ಯಾಕೆಂತಂದ್ರೆ ಥಿಯೇಟರ್ನ ಒಳಗಡೆ ಹೋಗೋದಕ್ಕೂ ಬಿಫೋರ್ ತುಂಬಾ ಸಂಭ್ರಮಾಚರಣೆ ಓ ಅಂತ ಹೋಗಿದ್ವಿ, ವಾಪಸ್ ಬರೋ ಟೈಮಲ್ಲಿ ಕಣ್ಣು ಫುಲ್ ಒದ್ದೆ ಆಗಿತ್ತು. ಹೇಳೋದಕ್ಕೆ ಏನು ಪದಗಳಿಲ್ಲ. ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಹೆಲೋ ವಿತ್ ಸಿನಿಮೀಟ್ಸ್, ನಾನು ಸೈಯದ್ ಹಿದಾಯತ್.